नमस्कार वीक्षकरे पी सेवन न्यूज गे स्वागत बीदर उत्सव 2023 निमित्त चित्रकला स्पर्धेयन्न बीदर्न सरकारी बालकर प्रौढशालेय आवरणदल्लि नडेसलायितु। ई कार्यक्रमदल्लि सुमारु 10 जन चित्रकला शिक्षकरु 12 दिवस शालेय गोडेगळन्न सुंदरगोळिसुत्ता शालेय दोड्ड दोड्ड गोळिगळ मेले बीदर्न ऐतिहासिक स्थळगळ चित्रगळन्नु रचिसि प्रेक्षकर कण्मन सेळेदरु। सुमारु स्थळीय शालेगळ 100 विद्यार्थिगळु ಭಾಗವಹಿಸಿದ್ದರು। ನಂತರ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ 75 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು। 40 ಜನ ಚಿತ್ರಕಲಾ ಶಿಕ್ಷಕರು ಹಾಗೂ 40 ಸ್ಥಳೀಯ ಚಿತ್ರಕಲಾವಿದರು ಬೀದರ್ ಐತಿಹಾಸಿಕ ಸ್ಥಳಗಳ ಚಿತ್ರಗಳನ್ನು ರಚಿಸಿದ್ದರು। ಈ ಚಿತ್ರಕಲಾ ಉತ್ಸವದ ನೋಡಲ್ ಅಧಿಕಾರಿ ಶ್ರೀ ಇನಾಯತ್ ರಹಿಮಾನ್ ಸಿಂದೆ ಹಾಗೂ ಸಹ ನೋಡಲ್ ಅಧಿಕಾರಿ ಶ್ರೀ ವಿಷ್ಣುಕಾಂತ್ ಠಾಕೂರ್ ರವರ ನೇತೃತ್ವದಲ್ಲಿ ಚಿತ್ರಕಲಾ ಉತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿತು। ಪ್ರೇಕ್ಷಕರು ನೋಡಲು ಎರಡು ಕಣ್ಣುಗಳು ಸಾಲದಾಯಿತು। ಜಗತ್ತಿನಲ್ಲಿರುವ ಎಲ್ಲ ಕಲೆಗಳಲ್ಲಿ ಅದ್ಭುತ ಕಲೆ ಎಂದರೆ ಅದು ಚಿತ್ರಕಲೆ। ಕುಂಚದಿಂದ ಜಗತ್ತನ್ನು ಮೆರುಗುಗೊಳಿಸುವ ಶಕ್ತಿ ಇದೆ। ಆ ಶಕ್ತಿಯೇ ಬಿದಿರು ಉತ್ಸವ। ಸಕಾರಾತ್ಮಕವಾಗಿರಬೇಕು, ಯಾವುದೇ ಕುಂಕು ಮಾತನಾಡದೆ ಇದು ನಮ್ಮ ಹೆರಿಟೇಜ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಮ್ಮ ಪಾರಂಪರ್ಯವನ್ನು ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ, ನಮ್ಮ ಬೀದರ್ನ ಸಂಸ್ಕೃತಿಯನ್ನು ನಾವು ಇಲ್ಲಿ ಹೇಳಕ್ಕೆ ಹೊರಟಿದ್ದೇವೆ ಅಂದಾಗ ನನಗೆ ಆ ಚಿತ್ರಕಲೆಯನ್ನು ಬಿಡಿಸ್ತಾ ಇರತಕ್ಕಂಥ ಚಿತ್ರಕಲಾ ಶಿಕ್ಷಕರು ಮತ್ತು ಏನು ಕಲಾವಿದರನ್ನೆಲ್ಲ ಗಮನಿಸಿದಾಗ ಅವರ ಕ್ಯಾನ್ವಾಸ್ಗಳನ್ನೆಲ್ಲ ಗಮನಿಸಿದಾಗ ತುಂಬ ಖುಷಿಯಾಯಿತು। ನೀವೆಲ್ಲ ಏನು ಚಿತ್ರಗಳು ಬಿಡಿಸ್ತಾ ಇದ್ದೀರಾ, ನಿಮ್ಮಲ್ಲ ನಿಮ್ಮ ಆ ಚಿತ್ರಗಳು ಆ ಕ್ಯಾನ್ವಾಸ್ ನ ಚಿತ್ರಗಳನ್ನ ಬೀದರ್ ಉತ್ಸವ 7-8-9 ಕ್ಕೆ ನಡೆಯುತ್ತಲ್ಲ ಅಲ್ಲಿ ಒಂದು ಸ್ಟಾಲ್ ಹಾಕಿ ಈ ಚಿತ್ರಗಳನ್ನೆಲ್ಲ ನಾವು ಪ್ರದರ್ಶನಕ್ಕೆ ಇಡ್ತೇವೆ, ಯಾರೆಲ್ಲ ಬರ್ತಾರೋ ಅವರು ನೋಡಿ ಬರೋ ಸಲುವಾಗಿ। ಹಾಗಾಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದ ಇನಾಯತ್ ಶಿಂದೆ ಅವರು ನೋಡಲ್ ಅಧಿಕಾರಿಗಳು ತುಂಬಾನೇ ಕಂಟಿನ್ಯೂ ಆಗಿ ನನ್ನ ಲಿಂಕ್ ಅಲ್ಲಿ ಇರೋರು, ಪ್ರತಿದಿನ ನನಗೆ ಮೆಸೇಜ್ ಹಾಕೋರು ಸರ್ ಹೀಗಾಗಿದೆ ಹಾಗಾಗಿದೆ ಅಂತ। ನಾನು ಮೊನ್ನೆ ಬಂದಾಗ ಆ ಗೋಡೆ ಬಿತ್ತಿ ಚಿತ್ರಗಳನ್ನೆಲ್ಲ ಬರಿತಾ ಇದ್ರು, ಬಂದು ನೋಡ್ಕೊಂಡು ಹೋಗಿದ್ದೆ, ಆ ಗೋಡೆಯ ಅಂಚಿನಲ್ಲಿ ಪೇಂಟ್ ಮಾಡಿರ್ತಕ್ಕಂಥದ್ದನ್ನು ಸಹ ಅವ್ರು ನನಗೆ ವಿವರಿಸಿದ್ರು, ನನಗೆ ತುಂಬ ಸಂತೋಷ ಆಯಿತು। ಯಾವಾಗಲೂ ಹಾಗೇನೇ ಅಲ್ವಾ, ನಾವು ಯಾವ ಕಾರ್ಯಕ್ರಮದಲ್ಲಿ ಹಬ್ಬದ ರೀತಿಯಲ್ಲಿ ಭಾಗವಹಿಸ್ತೇವೋ ಅದರ ಮೆರುಗು ಹೆಚ್ಚಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ। ಇದಕ್ಕೆ ಶ್ರಮಿಸಿದ ಪ್ರತಿಯೋರ್ವರಿಗೂ ನಾನು ಅತ್ಯಂತ ಗೌರವಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಅಭಿನಂದನೆಗಳನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದಂತಹ ನಮ್ಮ ಮಾನ್ಯ ಶಿಲ್ಪಾ ಮೇಡಮ್ ರವರಿಗೂ ಸಹ ನಾನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪರವಾಗಿ ಗೌರವಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೇನೆ। ಧನ್ಯವಾದ, ತುಂಬಾ ಧನ್ಯವಾದಗಳು ಸರ್। ಈಗ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಎಲ್ಲ ಮುಖ್ಯ ಅತಿಥಿಗಳಿಗೆ ಚಿತ್ರಕಲಾ ಶಿಕ್ಷಕರ ಸಂಘ ಮತ್ತು ಬೀದರ ಜನತೆ ವತಿಯಿಂದ ಹಾರ್ದಿಕ ಅಭಿನಂದನೆಗಳು ಸಲ್ಲಿಸುತ್ತೇನೆ। ನಾನು ಚಿತ್ರಕಲಾ ಶಿಕ್ಷಕರ ಅಧ್ಯಕ್ಷನಾದ ಕಾರಣ ನಮ್ಮ ಚಿತ್ರಕಲಾ ಶಿಕ್ಷಕರ ಮೇಲೆ ಹೆಮ್ಮೆ ಪಡುತ್ತೇನೆ, ಯಾಕಂದ್ರೆ ನಾವು ಕೆಲವು ದಿವಸಗಳಿಂದ ಅಲ್ಲ ಕೆಲವು ವರ್ಷಗಳಿಂದ ನಾವು ನಮ್ಮ ಶಾಲೆಯನ್ನು ಸುಂದರ ಮಾಡಿಸುತ್ತಾ ನಮ್ಮ ಡಿಡಿಪಿ ಆಫೀಸ್ ಉಪನಿರ್ದೇಶಕರ ಕಚೇರಿಯನ್ನು ಸುಂದರಗೊಳಿಸಿದ್ದೇವೆ, ನಾವು ಡೈಟ್ ಕಾಲೇಜನ್ನು ಸುಂದರಗೊಳಿಸಿದ್ದೇವೆ, ಮೊನ್ನೆ ನಡೆದಂತಹ ಒಂದು ನಮ್ಮ ಅಮೃತ ಮಹೋತ್ಸವದ ಕಾರ್ಯಕ್ರಮದಲ್ಲಿ 7 ದಿವಸ ಸತತವಾಗಿ ನಮ್ಮ ಚಿತ್ರಕಲಾ ಶಿಕ್ಷಕರು ಸೇರಿ ಮಳಿ ಚಳಿ ಗಾಳಿ ಕೆಸರುವನ್ನು ಲೆಕ್ಕಿಸದೆ ನಾವು ಒಂದು ಲೋಗೋ ರಚನೆ ಮಾಡಿದ್ದೀವಿ, ಅದು ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟತನ ನಮ್ಮ ಚಿತ್ರಕಲಾ ಶಿಕ್ಷಕರ ಒಂದು ಕಾರ್ಯವನ್ನು ಹೋಗಿದೆ। ಅದೇ ಸಮಯದಲ್ಲಿ ಈ ಬೀದರ್ ಉತ್ಸವದ ಒಂದು ಕಾರ್ಯದ ಜವಾಬ್ದಾರಿಯನ್ನು ಇನಾಯತ್ ಅಲಿ ಸಿಂಧೆ ಸರ್ ಅವರಿಗೆ ಕೊಟ್ಟಿದಾಗ ನಮ್ಮ ತಂಡಕ್ಕೆ ಸೆಲೆಕ್ಷನ್ ಮಾಡಿ ನಮ್ಮ ಉಪನಿರ್ದೇಶಕರು ಇಲ್ಲಿ ಬಂದು ನಮಗೆ ಟಾಸ್ಕ್ ಕೊಟ್ಟಿದ್ದಂತಹ ಕಾರ್ಯವನ್ನು ಬಹಳ ಉತ್ತಮವಾಗಿ ಮಾಡಬೇಕೆಂದು ನಮ್ಮ ಚಿತ್ರಕಲಾ ಶಿಕ್ಷಕರಲ್ಲಿ ವಿನಂತಿಯ ಕೇಳಿಕೊಂಡಿದಾಗ ಸರ್ ನಾವು ಚಿತ್ರಕಲಾ ಶಿಕ್ಷಕರು ಶಾಲೆಯಲ್ಲಿ ಕೆಳಗಿನಲ್ಲಿ ಇದ್ರೂ ಕೂಡ ಶಾಲೆಯ ಬೋರ್ಡಿನಲ್ಲಿ ಕೆಳಗಿದ್ರು ಕೂಡ ನಮ್ಮ ಜಿಲ್ಲೆಯ ಕೀರ್ತಿಯನ್ನು
ಮೇಲೆ ತರುತ್ತೇವೆ ಅಂತೇಳಿ ಸರ್ಗೆ ಒಂದು ಮಾತುಗಳು ಹೇಳುತ್ತಾ ನಾವು ಚಿತ್ರಕಲಾ ಶಿಕ್ಷಕರು ಈಗ ಬಹಳ ತೊಂದರೆದಾಗಿದ್ವಿ, ತಮಗೆ ಏನು ಗೊತ್ತಿಲ್ಲ ಏನೋ ನಾನು ಹೇಳಕ್ ಕೊಡ್ತೀನಿ. ನಾವೆಲ್ಲ ಎಕ್ಸಸ್ ಆಗಿದ್ದೀವಿ, ನಾವು ಎಲ್ಲ ಎಕ್ಸಸ್ ಆದ ದುಃಖದಲ್ಲಿ ಇದ್ದರೂ ಕೂಡ ಇಷ್ಟು ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಇಲಾಖೆಗೆ ಕೊಡ್ತಾ ಇದ್ದೀವಿ. 95% ಚಿತ್ರಕಲಾ ಶಿಕ್ಷಕರು ನಾವು, ನಾನು ಸಹ ಅದರೊಳಗಿದ್ದೀನಿ, ಅದು ನಾವು ಎಕ್ಸಸ್ ಆಗಿದ್ದೀವಿ. ಆದರೂ ಕೂಡ ಬೀದರ ಉತ್ಸವದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಕೊಡ್ಬೇಕಂತ ಹೇಳಿ ನಾವು ನಿಶ್ಚಯ ಮಾಡಿದ್ದೀವಿ. ನಮ್ಮ ಇಲಾಖೆಗೆ ಒಂದು ಒಂದು ಕಾರ್ಯವನ್ನು ಮಾಡಿ ತೋರಿಸಿದ್ದೀವಿ. ತಮ್ಮೆಲ್ಲರಿಗೆ ಬಂದಿದ್ರಿ, ತಾವೆಲ್ಲರೂ ವೀಕ್ಷಿಸಿದ್ರಿ, ನಮಗೆಲ್ಲರಿಗೆ ಅದು ಒಂದು ಹೆಮ್ಮೆಯ ಸಂಗತಿ. ತಮ್ಮ ತಾವು ಇದೇ ತರ ನಮಗೆ ಕಾರ್ಯವನ್ನು ಒಂದು ಟಾಸ್ಕ್ ಕೊಟ್ಟಿದ್ದಾಗ ನಾವು ಉತ್ತಮ ಕಾರ್ಯವನ್ನು ಮಾಡಿ ತೋರಿಸ್ತೇವೆ ಅಂತೇಳಿ ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಂಘದ ವತಿಯಿಂದ ಧನ್ಯವಾದ ಅರ್ಪಿಸ್ತೇನೆ. ಹಳ್ಳಿ ಹಳ್ಳಿಗಳಿಂದ ಇವತ್ತು ಹಳ್ಳಿ ಹಳ್ಳಿಗಳಿಂದ ತಾಲೂಕಾ ಊರುಗಳಿಂದ ತಾಲೂಕಾ ಮಟ್ಟದಿಂದ ಮತ್ತು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಲು ಈ ಮಕ್ಕಳು ಬಂದಿದ್ದಾರೆ, ಸ್ಥಳೀಯ ಮಕ್ಕಳು ಬಂದಿದ್ದಾರೆ, ಅವ್ರ ಜೊತೆ ಪಾಲಕರು ಸಹ ಬಂದಿದ್ದಾರೆ, ಶಿಕ್ಷಕರು ಸಹ ಬಂದಿದ್ದಾರೆ. ಅವರಿಗೂ ಕೂಡ ಕೈ ಮುಗಿದು ನಮ್ಮ ಇಲಾಖೆಯ ವತಿಯಿಂದ ಜಿಲ್ಲಾಡಳಿತ ವತಿಯಿಂದ ಧನ್ಯವಾದ ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತುಂಬಾ ಧನ್ಯವಾದಗಳು ಸರ್. ಅದೇ ರೀತಿ ಹಾಗೂ ಈ ಸಮಾರಂಭ ಈ ಚಿತ್ರಕಲಾ ಉತ್ಸವದ ನೋಡಲ್ ಅಧಿಕಾರಿಗಳು ವಿನಾಯಕ್ ಚಿಂದೆಯವರೇ ಹಾಗೂ ಚಿತ್ರಕಲಾ ಶಿಕ್ಷಕರ ಸಂಘದ ಅಧ್ಯಕ್ಷರೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ ಮತ್ತು ಈ ವೇದಿಕೆ ಮೇಲಿರುವ ಇನ್ನಿತರ ಗಣ್ಯರೇ ಮತ್ತು ಈ ಒಂದು ಉತ್ಸವದಲ್ಲಿ ಪಾರ್ಟಿಸಿಪೇಟ್ ಮಾಡುವ ಈ ಆರ್ಟಿಸ್ಟ್ಗಳೇ ಮತ್ತು ಮಕ್ಕಳೇ, ಮೊದಲನೇದಾಗಿ ನಾವು ಬೀದರ್ ಉತ್ಸವದ ಅಂಗವಾಗಿ ಒಂದು ಚಿತ್ರಕಲಾ ಉತ್ಸವವನ್ನು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅದಕ್ಕೆ ಇಷ್ಟು ಒಂದು ಏನು ಅಂದರೆ ಚಿತ್ರಕಲೆ ಜೊತೆಗೆ ನಿಮ್ಮ ಶಾಲೆ ಇದೊಂದು ಪಾರಂಪರಿಕ ಕಟ್ಟಡ ಇದೆ, ಅದನ್ನು ಈ ಚಿತ್ರಕಲಾ ಉತ್ಸವದ ಮೂಲಕ ನೀವು ತುಂಬ ಸೌಂದರ್ಯೀಕರಣ ಮಾಡಿದರೆ ಅದಕ್ಕಾಗಿ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ಎರಡನೇದಾಗಿ ನಿಮ್ಮ ಎಲ್ಲ ಮಕ್ಕಳಲ್ಲೂ ಸಹ ನಮ್ಮಲ್ಲೂ ಸಹ ಇಂಥ ಒಂದು ಟ್ಯಾಲೆಂಟ್ ಇದೆ, ಇದೊಂದು ಒಳ್ಳೆಯ ಚಿತ್ರಕಲೆ, ಒಂದು ಅಭಿವ್ಯಕ್ತಿ ಮಾಧ್ಯಮ, ಇದಕ್ಕೆ ಅಪಾರವಾದ ತಾಳ್ಮೆ ಇರಬೇಕಾಗ್ತದೆ, ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇರಬೇಕಾಗ್ತದೆ, ಅದಕ್ಕೆ ಪ್ರದರ್ಶನ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿದೆ, ಅದನ್ನು ನೀವೆಲ್ಲ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀರಾ, ಮಕ್ಕಳೇ ಆಗಲಿ ಆರ್ಟಿಸ್ಟೇ ಆಗಲಿ ಅಂತ. ಅದಕ್ಕೋಸ್ಕರ ಮತ್ತೊಮ್ಮೆ ನಿಮಗೆಲ್ಲ ಅಭಿನಂದನೆಗಳು ಹೇಳ್ತೇನೆ. ಮಕ್ಕಳು ಈಗ ನಿಮ್ಮ ಟ್ಯಾಲೆಂಟ್ ಗೊತ್ತಾಗಿರುತ್ತೆ, ಮುಂದೆ ನಿಮ್ಮ ಮಕ್ಕಳ ಈ ಶಾಲೆಯ ಯಾರ್ಯಾರು ನೀವು ಸೆಲೆಕ್ಟ್ ಆಗಿದ್ದೀರಾ, ಕೆಲವೊಂದು ಪಾರ್ಟಿಸಿಪೇಟ್ ಮಾಡಿದ್ರೆ ಸುಂದರ ಚಿತ್ರಗಳನ್ನು ಮಾಡಿದ್ದೀರಾ. ನಾವು ನಿಮ್ಮ ಗೋಡೆ ಬರಹಗಳನ್ನ ನೋಡಿದ್ವಿ ಮತ್ತು ಎಷ್ಟೊಂದು ಆರ್ಟಿಸ್ಟ್ಗಳಿಗೆ ಒಳ್ಳೆಯ ವೇದಿಕೆ ಆಗಿದೆ. ಇವರು ಮುಂದೆ ಸಹ ತಮಗೆ ಯಾವುದು ಆಸಕ್ತಿ ಇದೆ ಅದನ್ನು ಮುಂದುವರಿಸಬೇಕು, ಅಭ್ಯಾಸ ಮಾಡಬೇಕು, ಅದು ಒಂದು ದಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ನಾಲೆಡ್ಜ್, ಅದು ಒಂದು ವೃತ್ತಿಪರತೆ, ಕೆಲವರು ಅದನ್ನೇ ಒಂದು ವೃತ್ತಿಯಾಗಿ ತಗೋಬೋದು. ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ರೆ ಅದನ್ನು ಪೋಷಿಸಬೇಕು, ಅದಕ್ಕೊಂದು ವೇದಿಕೆ ನಿರ್ಮಾಣ ಆಗಿದೆ ಅಂದರೆ ನಿಮ್ಮಲ್ಲಿ ಯಾವುದೋ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ನಿಮ್ಮಲ್ಲಿ ಯಾವುದೋ ಒಂದು ವಿಶೇಷವಾದ ಒಂದು ಟ್ಯಾಲೆಂಟ್ ಇರ್ತದೆ, ಅದನ್ನು ನಾವು ಗುರುತಿಸಿದ್ದೇವೆ, ಅದನ್ನು ನೀವು ಈ ಒಂದು ವೇದಿಕೆ ಮೂಲಕ ನಿಮ್ಗೆ ಗುರುತಿಸಿದ್ದೇವೆ, ಅದಕ್ಕೆ ಮತ್ತೆ ಪರಿಶ್ರಮ ಹಾಕಿ ನೀವು ಅದನ್ನು ಬೆಳೆಸ್ಕೋಬೇಕು, ಅದಕ್ಕೆ ಅದನ್ನು ಅದು ನನ್ನ ಆಶಯ ಮತ್ತು ಈ ಕಾರ್ಯಕ್ರಮದ ಆಶಯ ಸಹ. ಮತ್ತು ಚಿತ್ರಕಲಾ ಉತ್ಸವ ತುಂಬ ಯಶಸ್ವಿಯಾಗಿ ಮಾಡಿದ್ದೀರ, ನನಗೆ ಎಲ್ಲ ತುಂಬ ಖುಷಿಯಾಗಿದ್ದಂದರೆ ಈ ಚಿತ್ರಕಲಾ ಉತ್ಸವಕ್ಕೆ ಎಲ್ಲ ನಮ್ಮ ಬೀದರ್ ನಗರದ ಒಂದು ಮಾನ್ಯುಮೆಂಟ್ ಆಗಲಿ, ಹೆರಿಟೇಜ್ ಆಗಲಿ, ಒಂದು ಕಂಟೆಂಟ್ ಆಗಲಿ, ನಮ್ಮದು ಇದ್ರ ಮೂಲಕ ನಿಮ್ಮ ಪರಂಪರೆ ನಿಮ್ಮ ನೇಟಿವಿಟಿ ಬಗ್ಗೆನೂ ನಿಮಗೆ ಮಕ್ಕಳಿಗೆ ಆಗಲಿ ಎಲ್ಲರಿಗೆ ಆಗಲಿ ಹೊರಗಿನವ್ರಿಗೂ ಸಹ ಪರಿಚಯ ಆಗ್ತದೆ. ಮತ್ತು ನಮ್ಮ ಮೇನ್ ಉತ್ಸವದಲ್ಲೂ ಸಹ ನಿಮಗೆ ಒಂದು ಮಳಿಗೆ ಇರಲಾಗಿದೆ, ನಿಮ್ಮಲ್ಲಿನ ಯಾವುದೇ ಒಂದು ಟ್ಯಾಲೆಂಟ್ ಸಹ ತೋರಿಸ್ಲಿಕ್ಕೆ ಒಂದು ವೇದಿಕೆ, ಮತ್ತು ನಮ್ಮ ಬೀದರ್ದ ಏನು ಟೂರಿಸ್ಟ್ ಪ್ಲೇಸಸ್ ಆಗಲಿ, ಯಾವುದು ಬೀದರ್ ಪ್ರಮುಖ ಪ್ರವಾಸಿ ತಾಣಗಳಿಗೆ ಅದನ್ನೆಲ್ಲ ಪ್ರದರ್ಶಿಸುವ ವೇದಿಕೆಯಾಗಿ ಮಾರ್ಪಡಿಸಲ್ಪಡ್ತದೆ. ಮತ್ತು ಅದಕ್ಕೆಲ್ಲ ನೀವು ಸಂತೋಷವಾಗಿ ಸಂತೋಷದಿಂದ ಚೆನ್ನಾಗಿ ಮಾಡಿದ್ದೀರಾ, ನನಗೆ ಅದು. ಮತ್ತು ಈ ಎಲ್ಲ ನೀವು ಸಣ್ಣ ಸಣ್ಣದು ಈ ಬುಟ್ಟಿ ಹೇಳಿದ್ರು, ಮತ್ತು ಈ ಗೋಡೆ ಬರಹ ಆಗಲಿ, ಇದು ಪಾರಂಪರಿಕ ಕಟ್ಟಡ, ಎಲ್ಲ ಒಂದು ವಸ್ತುಗಳು ನಮ್ಮ ಲೋಕಲ್ನಿಂದ ಮಾಡಿದ್ದೀರಾ, ಮತ್ತು ನಮ್ಮ ಟೀಚರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ನನ್ನ ಹೇಳಿದ್ದಾರೆ. ವೀಕ್ಷಕರೇ, ನಮ್ಮ PCM ನ್ಯೂಸ್ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸುದ್ದಿಗಾಗಿ ನೋಡ್ತಾ ಇರಿ PCM ನ್ಯೂಸ್ ಕನ್ನಡ.